हाय गाइस, वेलकम बैक टू अवर चैनल। बनी बेग बेगे वीडियो बेगे तिंदी के अंत रेडी इवतुन मैगी मारना अंत मैगी के रेडी मीनि मैगी तिंदी तुम दिन आगे सो अद मैगी मारण अंत मैगी माता ನಿಮಗೆ ಯಾವೆಲ್ಲ ಈ ಥರ ಆನಿಯನ್ ಟೊಮ್ಯಾಟೊ ಎಲ್ಲ ಹಾಕೊಂಡು ಉಪ್ಪಿಟ್ಟು ಮಾಡಿ ತಿನ್ನಬೇಕು ಅಂತ ಇಷ್ಟ ಆಗುತ್ತೆ ಅಂತ ಹೇಳಿ ನನಗೆ ಹೀಗೆ ಇಷ್ಟ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಂಡು ಮ್ಯಾಗಿನ ಅದ್ರ ಜೊತೆಗೆ ಪಕ್ಕದಲ್ಲಿ ಆನಿಯನ್ ಮೊಸರು ಹಾಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ। ನಮ್ಮ ಪಾಪುಗೆ ಅಂತ ರೈಸ್ ಮಾಡ್ತಾ ಇದೀನಿ, ರೈಸ್ ಆಗಿದೆ, ಅದನ್ನ ಬಸಿಬೇಕು। ನಮ್ಮ ಮ್ಯಾಗಿನೂ ಕುದಿತಾ ಇದೆ ಚೆನ್ನಾಗಿ, ಮ್ಯಾಗಿನೂ ಈಗ ರೆಡಿ ಆಯಿತು। ಮ್ಯಾಗಿನ ಬೇಗ ತಿನ್ಕೊಂಡು ಸ್ವಲ್ಪ ಆಚೆ ಹೋಗಬೇಕಾದ್ರೆ ಬನ್ನಿ ಹೋಗೋಣ। ಮ್ಯಾಗಿ ತಿನ್ಕೊಂಡು ನಾವು ಬೇಗ ಆಚೆ ಹೋಗಬೇಕು ಅಂತ ರೆಡಿ ಆಗಿತ್ತು ಬನ್ನಿ। ಆಚೆ ಏನಕ್ಕಪ್ಪ ಅಂದರೆ ಪೋಸ್ಟ್ ಆಫೀಸಲ್ಲಿ ಸ್ವಲ್ಪ ಕೆಲಸ ಇದೆ, ಪೋಸ್ಟ್ ಆಫೀಸಲ್ಲಿ ಬೇಗ ಕೆಲಸ ಮುಗಿಸ್ಕೊಂಡು ಬೇಗ ಬರೋಣ ಅಂತ ಕುಡಿದಿಟ್ಕೊಂಡಿರ್ತಿತ್ತು। ಸೊ ಅದಕ್ಕೆ ಸ್ಪ್ರೈಟ್ ಮಸಾಲ ಮಾಡಿದ್ದೆ, ಬನ್ನಿ ಹೇಗೆ ಮಾಡೋದು ಸ್ಪ್ರೈಟ್ ಮಸಾಲ ಅಂತ ನೋಡ್ಕೊಂಬರೋಣ। ಫಸ್ಟು ಲೆಮನ್ನ ಚೆನ್ನಾಗಿ ಹಿಂಡ್ಕೊಬೇಕು, ನಿಂಬೆಹಣ್ಣಿನ ರಸನ ಚೆನ್ನಾಗಿ ಹಿಂಡಿ ಅದಕ್ಕೆ ಸ್ವಲ್ಪ ಚಾಟ್ ಮಸಾಲ ಹಾಕೊಬೇಕು। ನಿಮಗೆ ಏನು ಬೇಕೋ ಖಾರ ಜಾಸ್ತಿ ಬೇಕಾದ್ರೆ ಮಸಾಲೆ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕೋಬೋದು, ಲೈಟಾಗಿ ಬೇಕಾದ್ರೆ ಲೈಟಾಗಿ ಹಾಕೋಬೋದು। ಸ್ವಲ್ಪ ಸಾಲ್ಟು ಆಮೇಲೆ ಸ್ಪ್ರೈಟ್ ಹಾಕಬೇಕು, ಇಷ್ಟೇ ಸ್ಪ್ರೈಟ್ ಮಸಾಲೆ। ಸೂಪರಾಗಿತ್ತು, ಚೆನ್ನಾಗಿತ್ತು, ನೀವು ಒಂದ್ಸಲ ಟ್ರೈ ಮಾಡ್ತೀನಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ। ಸಂಜೆ ಸ್ನ್ಯಾಕ್ಸ್ಗೆ ಅಂತ ಅಂದ್ಬಿಟ್ಟು ಈ ಎರಡು ರೆಸಿಪಿನ ಮಾಡಿದ್ದೆ, ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ। ಫಸ್ಟು 4 ಪೀಸ್ ಬ್ರೆಡ್ ತೊಗೊಂಡಿದ್ದೀನಿ, ಬ್ರೆಡ್ನ ಸುತ್ತಲೂ ಬ್ರೌನ್ ಇರಬೇಕು, ಆಯಿಲ್ನ ಅಷ್ಟರಲ್ಲೇ ಕಾಯೋಕ್ಕಿಡೋಣ। ಎಲ್ಲ ಕಟ್ ಮಾಡ್ಕೊಂಡಾದ್ಮೇಲೆ ಲಟ್ಟನ್ಗೆ ತೊಗೊಂಡು ಸುತ್ತಲೂ ಒಸಿಬೇಕು, ಸುತ್ತಲೂ ಕ್ಲೀನಾಗಿ ಫ್ಲ್ಯಾಟಾಗಿ ಒಸ್ತಾ ಆದಮೇಲೆ ಮಿಕ್ಕಿರೋವಂಥ ಮ್ಯಾಗಿನ ಅದರಲ್ಲಿ ಇಡಬೇಕು। ಬೆಳಗ್ಗೆ ಮ್ಯಾಗಿ ಮಾಡಿದ್ನಲ್ಲ, ಸೊ ಮಿಕ್ಕಿತ್ತು, ವೇಸ್ಟ್ ಯಾಕೆ ಮಾಡೋದು ಅಂತ ಈ ಥರ ಮಾಡ್ತಾಯಿದ್ದೀನಿ। ನೀವು ಟ್ರೈ ಮಾಡಿ, ತುಂಬಾ ಚೆನ್ನಾಗಿತ್ತು ಈ ಸ್ನ್ಯಾಕ್ಸ್, ಮಾತ್ರ ಸಕ್ಕತ್ತಾಗಿತ್ತು। ಬ್ರೆಡ್ಡಲ್ಲಿ ಫೋಲ್ಡ್ ಮಾಡಿಬಿಟ್ಟು ಸುತ್ತಲೂ ಈ ಕಡುಬಿಗೆಲ್ಲ ಫೋಲ್ಡ್ ಮಾಡ್ತಾರಲ್ಲ ಆ ಥರ ಫೋಲ್ಡ್ ಮಾಡಿಬಿಟ್ಟು ತೇಲ್ಸೋದು, ಸೂಪರಾಗಿತ್ತು, ಟ್ರೈ ಮಾಡಿ। ನೆಕ್ಸ್ಟು ಇನ್ನೂ ಸ್ವಲ್ಪ ಮ್ಯಾಗಿ ಇತ್ತು, ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಸ್ಕೊಬೇಕು। ಆ ಕಲಸಾದ್ಮೇಲೆ ಈ ಥರ ವಡೆ ಥರ ತಟ್ಕೊಬೇಕು, ಈ ಕಳ್ಳೆ ಬೆಳೆ ಒಡೆಗೆ ತಡ್ತೀವಲ್ಲ ಆ ಥರ ತಟ್ಕೊಂಬಿಟ್ಟು ಅದನ್ನು ತೇಲ್ಸೋದು। ಇದಕ್ಕಿಂತ ಆ ರೋಲ್ಸಿಂದ ಮ್ಯಾಗಿ ರೋಲ್ಸಿಂದ ಸಖತ್ತಾಗಿತ್ತು, ಇದು ಪರವಾಗಿಲ್ಲ ತಿನ್ಬೋದು। ಹಾಗೆ ತಿಂದ್ಕೊಂಡು ಸುಮ್ಮನೆ ಹಾಗೆ ಹೋಗಿದ್ವಿ, ತುಂಬ ಚೆನ್ನಾಗಿತ್ತು। ಏರ್ಪೋರ್ಟ್ ಸೈಡ್ ಹೋಗಿದ್ವಿ, ಲೈಟಿಂಗ್ಸ್ ನೋಡೋದಕ್ಕೆ ಕನಸಾಗಿದೆ, ತುಂಬಾ ಚೆನ್ನಾಗಿರುತ್ತೆ ನೈಟ್ ಹೊತ್ತಲ್ಲಿ ಹೋಗೋದಕ್ಕೆ, ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ।
ಇಷ್ಟೇ ಗಾಯ್ಸ್ ಇವತ್ತಿನ ವ್ಲಾಗ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅಥವಾ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಿಕ್ಕದಾಗಿ ಮೊಳಕೆ ಸಾರಿ ಹೇಗೆ ಮಾಡ್ಕೊಳ್ಳಿ ಅಂತ ನೋಡ್ಕೊಳ್ಳಿ. ಉಬ್ಬೋಕೆ ಅಂತ ಸ್ವಲ್ಪ ಕಾಯಿ, ಈರುಳ್ಳಿ, ಟೊಮ್ಯಾಟೊ, ಖಾರದ ಪುಡಿ. ನಿಮ್ಮ ಖಾರಕ್ಕೆ ಹೇಗೆ ಬೇಕೋ ಅವಾಗ ಹಾಕೊಳ್ಳಿ. ನಾನು ಎರಡರಿಂದ ಮೂರು ಸ್ಪೂನ್ ಹಾಕ್ಕೊತೀನಿ. ಹಾಗೆ ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ. ಒಗ್ಗರಣೆಗೆ ಅಂತ ಕರಿಬೇವು, ಈರುಳ್ಳಿ, ಟೊಮ್ಯಾಟೊ, ಆಲೂಗಡ್ಡೆ, ಕಾಳು, ಹಾಗೆ ರುಬ್ಬಿಟ್ಕೊಂಡಿರೋಂಥ ಮಸಾಲೆ. ಇಷ್ಟೇ ಒಗ್ಗರಣೆ ಹಾಕೊಳ್ಳೋದು. Off.